ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಜಮ್ ಡ್ರೈಸ್. ಸೊ ಇವಾಗ ಈ ಕಡೆಯಿಂದ ಹೊಸದಾಗಿ ಅಪ್ಡೇಟ್ ಮಾಡಲಾಗಿದೆ ಯೂಸ್ ನೀಟ್ ಕ್ಯಾಂಡಿಡೇಟ್ಗೆ. ಅದು ಏನಂತ ಹೇಳಿದ್ರೆ, ಮಾಪ್ಅಪ್ ರೌಂಡ್ಗೆ ತಕ್ಕಂತೆ ನಮಗೆ ಕಂಪ್ಯೂಟರ್ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಅದರಲ್ಲಿ ಇನ್ಸ್ಟ್ರಕ್ಷನ್ ಆಗಿರ್ಬೋದು, ಫೀ ಡೀಟೇಲ್ ಆಗಿರ್ಬೋದು, ಮತ್ತು ಬೇರೆಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ ಮೆಡಿಕಲ್ ಕೌನ್ಸಿಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಆದರೆ ಅವರು ನೀಟ್ ಎಕ್ಸಾಮ್ನ ಬರೆದು ಮೆಡಿಕಲ್ ಅಥವಾ ಡೆಂಟಲ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಅವರು ಮಾಪ್ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇವಾಗ ನಾನು ಡೀಟೇಲಾಗಿ ಎಲ್ಲ ಹೇಳಲ್ಲ. ಸೊ ನೀವು ಕೆ ವೆಬ್ಸೈಟಿಗೆ ಬಂದು ಎಲ್ಲ ಪಿ ಡಿ ಎಫ್ನ ಡೌನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಇದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಫಸ್ಟ್ ಪಿ ಡಿ ಎಫಲ್ಲಿ ನಮಗೆ ರ್ಯಾಂಕ್ ವೈಸ್ ಶೆಡ್ಯೂಲ್ನ ಕೊಟ್ಟಿರ್ತಾರೆ. ಸೊ ಇವಾಗ ನಿಮಗೆ ನೀಟ್ ಸ್ಕೋರ್ ಕಾರ್ಡಲ್ಲಿ ಎಷ್ಟು ರ್ಯಾಂಕ್ ಇರುತ್ತಲ್ಲ ಅಲ್ಲಿಂದ ರ್ಯಾಂಕ್ ಅದನ್ನು ನೋಡಿಕೊಂಡು ಇವಾಗ ಶೆಡ್ಯೂಲ್ ಕೊಟ್ಟಿರ್ತಾರಲ್ಲ, ಸೊ ನಿಮ್ಮ ರ್ಯಾಂಕ್ ಯಾವ ಡೇಟಿಗೆ ಬರುತ್ತೆ ಆ ಒಂದು ಡೇಟಿಗೆ ಹೋಗಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಎಲ್ಲ ಶೆಡ್ಯೂಲ್ನ ಕೊಟ್ಟಿರ್ತಾರೆ, ಮತ್ತು 8ನೇ ತಾರೀಕಿಂದ ನೀಟ್ ಮಾಪ್ಅಪ್ ರೌಂಡ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಾಗಿದೆ. ಸೊ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋ ವಿಧದ್ದು ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ, ಮತ್ತು ಹಾಗೆಯೇ ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡು ನಿಮ್ಮ ಶೆಡ್ಯೂಲ್ ಯಾವಾಗ ಬರುತ್ತೆ ಅವಾಗ ಹೋಗಿನೂ ಅಟೆಂಡ್ ಆಗ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದು ಇವಾಗ ನಮಗೆ ಮಾಪ್ಅಪ್ ರೌಂಡ್ಗೆ ಎಷ್ಟು ಫೀಸ್ ಇರುತ್ತೆ ಅಂತ ಕೂಡ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಸೊ ಅದು ಮೆಡಿಕಲ್ ಆಗಿರ್ಬೋದು ಮತ್ತು ಡೆಂಟಲ್ ಆಗಿರ್ಬೋದು. ಸೊ ಅದನ್ನು ಕೂಡ ನೀವು ಡೀಟೇಲಾಗಿ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನಮಗೆ ಥರ್ಡ್ ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ, ಎಲ್ಲ ಜನರಾಗಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಎಲಿಜಿಬಲ್ ಇರೋದಿಲ್ಲ, ಮತ್ತು ಯಾವ ಥರ ಪ್ರೊಸೀಜರ್ ಇರುತ್ತೆ ಹಾಗಂತ. ಸೊ ಇವಾಗ ನೀವು ಎಲ್ಲ ಪಿ ಡಿ ಎಫ್ನ ಡೌನ್ ಮಾಡಿಕೊಂಡು ನೋಡ್ಕೊಂಡಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಮತ್ತು ಯಾವ ಥರ ಕೌನ್ಸಿಲಿಂಗ್ ಇರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಇವಾಗ ಇವಳಷ್ಟೇ. ಈ ಇನ್ಫಾರ್ಮೇಷನ್ ಎಲ್ಲ ಫ್ರೆಂಡ್ಸ್ ಗ್ರೂಪ್ಲಿ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ.